ಯಾರ ಅಕ್ರಮವಾಗಿ ಹಣ ತಗೊಂಡು ಹೋಗ್ತಾರೆ ಡ್ಯಾಮೇಜ್ ಆಗ್ತದೆ. ಆದರೆ ಅಕ್ರಮವಾಗಿ ತಗೊಂಡು ಹೋಗೋರು ಈಗಿನ ವ್ಯವಸ್ಥೆಗಳೇನಿದೆ ಪ್ರಾಮಾಣಿಕರಿಗೆ ತೊಂದರೆ ಆಗೋದು. ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರ್ತಾರಲ್ಲ ಅವರು ಭಾಳ ಬುದ್ಧಿವಂತರು ಇರ್ತಾರೆ. ಅವ್ರು ಸಿಗಾಕೊಂಡ್ರೂ ಬಿಡಿಸ್ಕೊಳ್ಳೋ ಶಕ್ತಿನೂ ಇರ್ತದೆ. ಕೆಲವು ಅಮಾಯಕರು ಅವ್ರಿಗೇನು ಗೊತ್ತಿರೋದಿಲ್ವಲ್ಲ, ಅವರು ದಿನದ ಚಟುವಟಿಕೆಗಳು ನಡೆಸ್ಕೊಂಡು ಹೋಗ್ತಿರ್ತಾರೆ ಅವರು. ಅಂಥವ್ರ ಮೇಲೆ ಈಗ ಅದೇ ಹೇಳಿದ್ನಲ್ಲ, ಈಗ ಇವತ್ತಿನ ಕೆಲವು ಕಾಯಿಲೆ 20 ಲಕ್ಷ 30 ಲಕ್ಷ ಖರ್ಚು ಮಾಡಿರ್ತಕ್ಕಂಥ ಕಾಯಿಲೆ ಪ್ರತಿದಿನ ನೋಡ್ತೀನಿ ನಾನೇ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು ಅಂದರೆ 10 ಲಕ್ಷ ಬೇಕು. ಎಲ್ಲೋ ಸಾಲ ಸೋಲ ಮಾಡ್ಕೊಂಡು ತಗೊಂಬಂದಿರ್ತಾನೆ. ಅವನು ಸಾಲ ಕೊಡೋನು, ಅವನಿಗೆ ಚೆಕ್ಕಲ್ಲಿ ಕೊಡೋಲ್ಲ, ದುಡ್ಡನ್ನ ಕ್ಯಾಶಲ್ಲೇ ಕೊಡೋದು. ಆ ದುಡ್ಡು ಅವ್ನು ತಗೊಂಬಂದು ಆಸ್ಪತ್ರೆ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಹಿಡ್ಕೊಂಡು ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಂದ್ರೆ ಅವನು ಏನ್ ಸಂಜಾಯಿಸಿ ಕೊಟ್ಟಿರ್ತಾನೆ ಅವ್ನು ನಿಲ್ಬಿಡ್ತೀರಿ ನೀವು? ಇದಾಗಬಾರದು ಅನ್ನೋದು ನಾನು ಹೇಳ. ನೋಡಿ, ಇವತ್ತು ದೇಶದಲ್ಲಿ ಏನು ನಡೀತಿದೆ ಅನ್ನೋದು ಎಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಈಗ ಐ ಟಿ ವಿಂಗ್ಗಳಿರ್ಬೋದು, ಇ ಡಿ ವಿಂಗ್ಗಳಿರ್ಬೋದು, ಈಗ ನಿನ್ನೆ ನರೇಂದ್ರ ಮೋದಿ ಅವರು ಸರ್ಟಿಫಿಕೇಟ್ ಬೇರೆ ಕೊಟ್ಟುಬಿಟ್ಟಿದ್ದಾರೆ, ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಅದರಿಂದ ಈಗ ನಮಗೆ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ. ಅದು ಮುಂದೆ ನೋಡ್ಕೊಳ್ಳೋದು ಇನ್ನೂ ಭಾಳ ದೂರ ಹೋಗೋದಿದೆ ಈ ದೇಶದ ವ್ಯವಸ್ಥೆನಲ್ಲಿ. ಈಗ ನಮ್ಮ ಕರ್ತವ್ಯ, ನಾವು ಯಾವುದೇ ರೀತಿಯ ಈ ಒಂದು ಚುನಾವಣಾ ಪ್ರೋಸೆಸ್ನಲ್ಲಿ ನಮ್ಮ ಕೆಲಸ ಏನು ಮಾಡಬೇಕು ಅದು ಮಾಡ್ಕೊಂಡು ಹೋಗೋಣ. ಆಮೇಲೆ ಇದ್ರ ಬಗ್ಗೆ ಇಲ್ಲ ಸರ್ಟಿಫಿಕೇಟ್ ಕೊಡೋದು, ಪ್ರಶಂಸೆ ಪತ್ರ ಕೊಡೋದು, ಇಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋದು ಆಮೇಲೆ ಮುಂದಕ್ಕೆ ಮಾಡ್ಕೊಳ್ಳೋಣ. ಇಲ್ಲ, ಈಗ ಈಗ ಮಾಡಲೇಬೇಕಲ್ಲ. ಪ್ರಣಾಳಿಕೆ ಸಿದ್ಧತೆ ಆಗಿದೆ. ನಾನು ನಿನ್ನೆನೂ ಸಹ ಒಂದು ಮಾತು ಹೇಳಿದೆ, ಆಟೋ ಡ್ರೈವರ್ಸ್ಗಳಿಗೆ 2000 ರೂಪಾಯಿ ಕೊಡಬೇಕು ಅಂತಿದ್ದೇವೆ ಅಂತೇಳಿ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಪ್ರತಿ ವರ್ಷ ಬಂದು ಅಲ್ಲೆಲ್ಲ ಫ್ರೀಡಮ್ ಪಾರ್ಕಲ್ಲೇ ಮಕ್ಕಳನ್ನ ಕರ್ಕೊಂಬಂದು ಕೂರಿಸ್ಕೊತಾರೆ. ನೆನ್ನೆ ಹೇಳಿದೆ ನಿಮಗೆ, ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳೇನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ತರಬೇಕು ಅಂತ ಇದ್ದೇವೆ ಅಂತ ಹೇಳಿದೆ ನಾನು. ಅಂಗನವಾಡಿ ಕಾರ್ಯಕರ್ತರಿಗೆ ಈಗ ಅವರು ಪಡೀತಾ ಇರ್ತಕ್ಕಂಥ ಸಂಬಳ ಏನಿದೆ ಅದಕ್ಕೆ 7000 ರೂಪಾಯಿ ಸಂಬಳವನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷ ಅಧಿಕಾರಿಗೆ ಬಂದರೆ 7000 ರೂಪಾಯಿನ ಅವರಿಗೆ ಸಂಬಳ ಜಾಸ್ತಿ ಮಾಡೋದಷ್ಟೇ ಅಲ್ಲ, 15 ವರ್ಷ ಯಾರು ಸರ್ವಿಸ್ ಮಾಡಿರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಪೆನ್ಷನ್ನ ಅಳವಡಿಕೆಯನ್ನು ತಂದು ಕೊಡ್ತಾ ಇದ್ದಾರೆ. ಪೆನ್ಷನ್ ಕೊಡ್ತಕ್ಕಂಥದ್ದನ್ನು ಅವರಿಗೆ ಕಾರ್ಯರೂಪಕ್ಕೆ 15 ವರ್ಷ ಸರ್ವಿಸ್ ಮಾಡಿದವ್ರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಇವತ್ತು ಅವರ ಬದುಕಿಗೆ ಅವರ ದುಡಿಮೆಗೆ ಯಾವ ರೀತಿ ಶಕ್ತಿ ತುಂಬಬೇಕು ಅಂತಕ್ಕಂಥ ಹಲವಾರು ಯೋಜನೆಗಳನ್ನು ಯಾವ ರೀತಿಯಲ್ಲಿ ತರೋದರಿಂದ ಸರ್ಕಾರದ ಎಕ್ಸ್ಚಕರ್ ಮೇಲೆ ಎಷ್ಟು ಅದರ ಹೊರೆ ಬೀಳಬಹುದು ಇದೆಲ್ಲವನ್ನು ಲೆಕ್ಕಾಚಾರ ಮಾಡೇ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಪ್ರಣಾಳಿಕೆ ಇನ್ನೊಂದು 4-5 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ. ರೆಡಿ ಇದೆ, ಸಿದ್ಧವಾಗಿದೆ. 4-5 ದಿವಸದಲ್ಲಿ ಪ್ರಮುಖ ಅಂಶಗಳನ್ನೆಲ್ಲ ಜನತೆ ಮುಂದೆ ಇಡ್ತಾ ಇದ್ದೇವೆ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.